ಹೌದು ನೋಡಿದೆ ನಾನು ಮೀಡಿಯಾದಲ್ಲಿ ಪೇಪರ್ನಲ್ಲಿ ನೋಡಿದೆ, ಸತ್ಯನೂ ಇದೆ, ಅದ್ರಾಗೇನು ತಪ್ಪೇನಿಲ್ಲ. ಬಟ್ ನಮ್ಮ ಲಿಂಗ ಇದ್ರೆಲ್ಲ ಒಗ್ಗಟ್ಟಾಗೋದು ಕಷ್ಟ. ಒಗ್ಗಟ್ಟಾದ್ವಿ ಅಂದ್ರಂತೂ ನಾನು ಬೆಳಿಗ್ಗೆ ಬೆಳಿಗ್ಗೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಜ್ಜರು ಹೇಳಿದಾಗ. ನಮ್ಮ ಲಿಂಗಾಯತರು ಒಗ್ಗಟ್ಟಾದ್ರು ಅಂದರೆ, ಯಾಕೆಂದರೆ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಲೂ ಲಿಂಗಾಯತರ ಪ್ರಾಬ್ಲಮ್ ಇದೆ. ಅಲ್ಲೂ ಸಹ ಲಿಂಗಾಯತರು ಯಾರನ್ನ ಬೆಂಬಲಿಸಿ ಗೆಲ್ಸ್ಕೋಬೋದು ಅನ್ನೋದು ಅವರಿಗೆ ಸಾಮರ್ಥ್ಯ ಇದೆ. ಅವರು ಸಹ ಅದೇ ರೀತಿ ಅಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಜಾಗದಲ್ಲೂ, ಆಮೇಲೆ ಜನರಲ್ ಕಾನ್ಸ್ಟಿಟ್ಯೂನ್ಸಲ್ಲೂ ವೀರಶೈವ ಶಾಸಕರು ಒಗ್ಗಟ್ಟಾಗಿ ಗೆದ್ದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಅಂದರೆ ಯಾವುದೇ ಸಂಶಯ ಇಲ್ಲ ಮುಖ್ಯಮಂತ್ರಿ ಆಗಬೇಕು. ಈಗ ನಡೀತಾ ಇದೆ, ಉತ್ತಮವಾದ ಸರ್ಕಾರ ಕೊಡ್ತಾ ಇದೀವಿ ಕಾಂಗ್ರೆಸ್ನಿಂದ. ಈಗ ಜಾತಿ ಆಧಾರಿತ ಅಂತ ನಾನು ಮುಂಚೆ ಹೇಳಿದ್ದೀನಿ, ಜಾತಿ ಆಧಾರಿತ ಯಾವುದನ್ನು ಮಾಡಬಾರ್ದು. ಯಾಕೆಂದ್ರೆ ನಾವು ತಿಳಿದಂಥವ್ರು ಜಾತಿ ಇಟ್ಕೊಂಡು ಹೋಗಬಾರ್ದು. ಯಾಕಂದ್ರೆ ನಮಗೆ ಒಂದೇ ಜಾತಿಯಿಂದ ನಾವು ಗೆದ್ದಿಲ್ಲ, ಎಲ್ಲ ಸಮಾಜದ ಎಲ್ಲ ಪಂಗಡಗಳು, ಎಲ್ಲ ಜಾತಿ ಎಸ್ ಸಿ ಎಸ್ ಟಿ ಪ್ರತಿಯೊಂದು ಓ ಬಿ ಸಿ ಎಲ್ಲ ಜನಗಳ ಮತಗಳಿಂದ ಗೆದ್ದಿದ್ದೀವಿ. ಆದ ಕಾರಣ ನಾವು ಒಂದೇ ಜಾತಿನ ಬಿಂಬಿಸೋ ನನಗೇನು ಒಳ್ಳೇದಲ್ಲ. ಆದ್ರೆ ವೀರಶೈವ ಒಗ್ಗಟ್ಟಾದ್ರೆ ಮುಖ್ಯಮಂತ್ರಿ ಆಗ್ತದೆ, ಅನುಕೂಲ ಆಗ್ತದೆ. ಕಾಂಗ್ರೆಸ್ ಸುಮಾರು 39 ಜನ ಲಿಂಗಾಯತ ಶಾಸಕರಿದ್ದೀವಿ. 39 ಜನ ಒಗ್ಗಟ್ಟಾದ್ರೆ ಏನು ತೊಂದರೆ ಇಲ್ಲ, ಬಟ್ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಸರ್, ವೀರಶೈವ ಲಿಂಗಾಯತ ಅಧಿಕಾರಿಗಳಿಗೆ ಆಯ್ಕೆ ಪಟೇಲ್ ಪಟೇಲ್ ಅವ್ರು ಇದ್ದಾಗ ಒಳ್ಳೆ ಅಧಿಕಾರದಲ್ಲಿ ಇದ್ರು, ಇವಾಗ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಅಲ್ಲ ಹೇಳಿದ್ರ ಲಿಂಗಾಯತ ಅಧಿಕಾರಿಗಳನ್ನ? ನನ್ನ ಒಂದು ಅನಿಸಿಕೆ ಆ ತರ ಎಲ್ಲೂ ಆಗಿಲ್ಲ, ನಾನು ನೋಡಿದ ಮಟ್ಟಿಗೆ ಎಲ್ಲೂ ಆಗಿಲ್ಲ. ಶಾಮನೂರ್ ಶಿವಶಂಕರ್ ಅವರು ಹಿರಿಯರಿದ್ದಾರೆ, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರ ಗೊತ್ತಿಲ್ಲ. ಬಟ್ ನನಗೆ ತಿಳಿದ ಮಟ್ಟಿಗೆ ನನಗೂ ಬಹಳಷ್ಟು ಜನ ಸೀನಿಯರ್ ಐ ಎ ಎಸ್ ಐ ಪಿ ಎಸ್ ಆಮೇಲೆ ಇಲಾಖೆ ವಾರು ಅಧಿಕಾರಿಗಳ ಪರಿಚಯ ಇದೆ, ಒಳ್ಳೊಳ್ಳೆ ಜಾಗದಲ್ಲೇ ಇದ್ದಾರೆ. ಬಟ್ ಆದ್ರೂ ಸಹ ಇನ್ನೂ ಹೆಚ್ಚು ಒತ್ತು ಲಿಂಗಾಯತರಿಗೆ ಕೊಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಶಾಮನೂರು ಶಿವಶಂಕರಪ್ಪಜಿಯವರು ಏನು ಹೇಳಿದ್ರಲ್ಲ ಅದಕ್ಕೆ ನಂದು ಒತ್ತು ಕೊಡಬೇಕಂತಾನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.